ಎಲ್ಲರಿಗೂ ನಮಸ್ಕಾರ ಥಟ್ಟಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಕಥೆಗಳು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಆದರೆ ಕಥೆಗಳು ಒಂದಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಒಳಗೊಂಡಿದ್ದರೆ ಆ ಕಥೆಗಳು ಮನರಂಜನೆಯ ಜೊತೆಗೆ ಮಾಹಿತಿಯನ್ನೂ ನೀಡಿ ನಮ್ಮ ಜ್ಞಾನವನ್ನು ಹೆಚ್ಚಿಸೋದ್ರಲ್ಲಿ ಅನುಮಾನವೇ ಇಲ್ಲ ಸಾಮಾನ್ಯ ಕಥೆಗಳ ಜೊತೆಯಲ್ಲಿ ವಿಜ್ಞಾನ ಕಥೆಗಳನ್ನು ಮಕ್ಕಳಿಗೆ ಆಗಾಗ್ಗೆ ಹೇಳ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ವಿಜ್ಞಾನದ ತತ್ವಗಳು ಮಕ್ಕಳಿಗೆ ಅರ್ಥವಾಗುತ್ತೆ ಹಾಗೆಯೇ ಎಂತೆಂತಹ ವಿಚಿತ್ರ ಸನ್ನಿವೇಶಗಳಲ್ಲಿ ವಿಜ್ಞಾನಿಗಳು ಆ ತತ್ವಗಳನ್ನು ಕಂಡುಕೊಂಡು ಅದನ್ನು ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದನ್ನು ಮಕ್ಕಳು ಅರ್ಥ ಮಾಡ್ಕೋಬಹುದು ವಿಜ್ಞಾನ ಕ್ಷೇತ್ರಕ್ಕೆ ಹೋಯಿತು ಅಂದರೆ ಈ ರೀತಿ ಅನೇಕ ಕಥೆಗಳು ನಮಗೆ ಸಿಗುತ್ತೆ ಅವುಗಳನ್ನು ಒಮ್ಮೆ ಓದಿದ್ರೆ ಸೊಗಸಾಗಿರುತ್ತೆ ಹೆಚ್ಚಿಗೆ ಇಂಗ್ಲೀಷಲ್ಲಿ ಈ ಕಥೆಗಳು ಸಿಗುತ್ತವೆ ನಮಗೆ ಆದರೆ ಈಗ ಕನ್ನಡದಲ್ಲಿ ಒಂದು ಪುಟ್ಟ ಪುಸ್ತಕ ಪ್ರಕಟ ಆಗಿದೆ ಶಾಲಾ ಮಕ್ಕಳಿಗೆ ವಿಜ್ಞಾನ ಕಥೆಗಳು ಎನ್ನುವ ಈ ಒಂದು ಪುಸ್ತಕ ಇದನ್ನು ಬರೆದಿದ್ದಾರೆ ಡಾಕ್ಟರ್ ಎಂ ಜೆ ಸುಂದರ್ ಅವರು ಡಾಕ್ಟರ್ ಎಂ ಜೆ ಸುಂದರರಾಮ್ ಅವರು ವೃತ್ತಿಯಿಂದ ಪ್ರಾಣಿಶಾಸ್ತ್ರ ಪ್ರಾಧ್ಯಾಪಕರು ಅವರು ಮೊದಲು ಬೆಂಗಳೂರು ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ತಮ್ಮ ವೃತ್ತಿಯನ್ನು ಆರಂಭಿಸಿ ಆನಂತರ ವಿಜಯ ಕಾಲೇಜನ್ನು ಸೇರಿ ಆ ವಿಜಯ ಕಾಲೇಜಲ್ಲೇ ಪ್ರಾಚಾರ್ಯರಾಗಿ ಉಪಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಗಳಿಸ್ತಾರೆ ಎರಡು ಸಾವಿರದ ವರ್ಷದಲ್ಲಿ ಅದಾದ ಮೇಲೆ ಅವರು ತಮ್ಮ ಕೆಲಸದಲ್ಲಿ ತೊಡಗಿಕೊಳ್ತಾನೆ ಒಂದಷ್ಟು ಪುಸ್ತಕಗಳನ್ನು ಬರೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಇವರು ಬರೆದಂಥ ವಿಜ್ಞಾನ ಪುಸ್ತಕಗಳು ಜನಪ್ರೀತಿಯನ್ನು ಗಳಿಸಿ ಅನೇಕ ಬಹುಮಾನಗಳನ್ನು ಗಳಿಸುತ್ತೆ ಉದಾಹರಣೆಗೆ ಒಂದು ಕಥೆ ಹೇಳ್ತಾರೆ ಈ ಹೊಲಿಗೆ ಯಂತ್ರವನ್ನು ಹ್ಯಾಕ್ ಕಂಡು ಹಿಡಿದ್ರು ಒಂದು ಹೊಲಿಗೆ ಮಾಡಬೇಕಾಗಿದೆ ಹೊಲಿಗೆ ಸೂಜಿ ಹೇಗಿರುತ್ತೆ ಅಂತ ಗೊತ್ತು ಸೂಜಿ ಚೂಪ್ ಭಾಗ ಮುಂದಿರುತ್ತೆ ಮತ್ತು ಆ ಕಣ್ಣು ಕೆಳಗಡೆ ಇರುತ್ತೆ ಎಷ್ಟು ಅಂತ ಹೊಲಿಯೋಕ್ಕಾಗುತ್ತೆ ಹೊಲಿಯೋಕ್ಕಾಗೋದೇ ಇಲ್ಲ ಬೇಗ ಬೇಗ ಹೊಲಿಬೇಕಂದ್ರೆ ಸಾಧ್ಯವೇ ಇಲ್ಲ ಯಾಕೆಂದರೆ ಕೈಯಿಂದ ಹೊಲಿಬೇಕಲ್ಲ ಒಂದು ಕನಸು ಬೀಳುತ್ತಂತೆ ಆ ಕನಸಲ್ಲಿ ಹೀಗೆ ರಾಜ ಒಂದು ಇಷ್ಟು ಬಟ್ಟೆಗಳನ್ನು ಬಿಡಬೇಕು ಅಂತ ಹೇಳಿದಾಗ ಇವನಿಗೆ ಹೊಲಿಯಕ್ಕೆ ಆಗದೇ ಇದ್ದಾಗ ಅವನಿಗೆ ಶಿಕ್ಷೆ ಕೊಡ್ತಾರೆ ಆ ಶಿಕ್ಷೆ ಕೊಡಬೇಕಾದ್ರೆ ಆ ಸೈನಿಕರು ಭರ್ಜಿ ಹಿಡ್ಕೊಂಡು ಬರ್ತಾರಲ್ಲ ಆ ಭರ್ಜಿ ವಿಚಿತ್ರವಾಗಿರುತ್ತಂತೆ ಭರ್ಜಿಯ ತುದಿ ಇದೆಯಲ್ಲ ಅಚೂಪಾಗಿರೋ ಭಾಗ ಅಲ್ಲೇ ಕಣ್ಣಿರುತ್ತಂತೆ ಅಲ್ಲೇ ಕಣ್ಣಿರೋದನ್ನು ನೋಡಿದ ಕೂಡಲೇ ಇವರಿಗೆ ಆ ಕನಸಲ್ಲೇ ಒಂದು ರೀತಿ ಜಾಗೃತಿ ಉಂಟಾಗುತ್ತೆ ಅರೆ ಈ ದಾರವನ್ನು ಪೋಣಿಸುವಂಥ ಕಣ್ಣು ಕೆಳಗಿರೋ ಬದಲು ಮೇಲ್ಗಡೆ ಇದ್ದರೆ ಹೊಲಿಯೋದು ಸುಲಭ ಅಲ್ಲವಾ ಅಂತ ಗೊತ್ತಾಗಿ ಅವರು ಎಚ್ಚೆತ್ತು ಅದನ್ನು ಸುಧಾರಿಸಿ ಹೊಲಿಗೆ ಯಂತ್ರವನ್ನು ಕಂಡು ಹಿಡಿದ್ರು ಅಂತ ಹೇಳ್ತಾರೆ ಸುಂದರರಾಮ್ ಅವರು ಹಾಗೆಯೇ ವಿಜ್ಞಾನಿಗಳು ಸಂಶೋಧನೆ ಮಾಡಲಿಕ್ಕೆ ಎಂತೆಂತಹ ವಿಚಿತ್ರಗಳನ್ನು ಮಾಡ್ತಾರೆ ವಿಚಿತ್ರ ಪ್ರಯೋಗಗಳನ್ನು ಕೈಗೊಳ್ತಾರೆ ಅನ್ನೋದಕ್ಕೆ ಹುಳುವಿನ ಮೊಟ್ಟೆಗಳನ್ನು ನುಂಗಿದ ವೈದ್ಯ ಆ ಹುಳುವಿನ ಮೊಟ್ಟೆಗಳನ್ನು ನುಂಗಿ ಆ ಮೊಟ್ಟೆಗಳು ಒಡೆದು ಹೊಟ್ಟೆನಲ್ಲಿ ಹುಳುಗಳಾಗಿ ರಕ್ತವನ್ನು ಹೀರೋಕೆ ಶುರು ಮಾಡಿದಾಗ ಆ ಹುಳುಗಳನ್ನೆಲ್ಲ ಓಡಿಸೋದಕ್ಕೆ ಔಷಧವನ್ನು ಸೇವಿಸಿ ಅವುಗಳನ್ನು ನಿವಾರಿಸುವ ಹೀಗೆ ನಾನಾ ರೀತಿಯ ಪ್ರಯೋಗಗಳನ್ನು ಮಾಡಿದಂಥ ಪ್ರಸಂಗವನ್ನು ಕಥಾರೂಪದಲ್ಲಿ ಬಹಳ ಸೊಗಸಾಗಿ ಬರೀತಾರೆ ಹಾಗೆಯೇ ಒಂದು ಕೋಳಿ ಇದೆಯಂತೆ ಇತ್ತಂತೆ ಆ ಕೋಳಿಗೆ ತಲೆನೇ ಇರಲಿಲ್ಲ ಆ ಕೋಳಿಯ ಯಜಮಾನ ಏನು ಮಾಡ್ದ ಒಂದು ಸಲ ಚಾಕು ತಗೊಂಡು ಕಚಕ್ಕಂತ ಅಂತ ಕತ್ತರಿಸ್ಬೇಕಾದ್ರೆ ಅದು ಹೀಗೆ ಕತ್ತರಿಸೋ ಬದಲು ಸ್ವಲ್ಪ ಓರಿಯಾಗಿ ಕತ್ತರಿಸಿದಿದ್ದ ಕಾರಣ ಕುತ್ತಿಗೆ ಒಂದು ರೀತಿ ಕತ್ತರಿಸಿಬಿಟ್ಟು ಮಿದುಳು ಸ್ವಲ್ಪ ಹಾಗೆ ಉಳ್ಕೊಂಡ್ಬಿಟ್ಟಿತ್ತು ಆದರೆ ಈ ಕೋಳಿ ಕೂಗಕ್ಕೆ ಪ್ರಯತ್ನ ಪಡ್ತಾ ಇದೆ ತಿನ್ನಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಆದರೆ ಮುಖವೇ ಇಲ್ಲ ಕೊಕ್ಕೆ ಇಲ್ಲ ಆದರೂ ಕಾಳನ್ನು ಹೆಕ್ಕುವ ರೀತಿ ಓಡಾಡ್ತಾ ಇದೆಯಂತೆ ಇದನ್ನು ನೋಡಿ ಆಶ್ಚರ್ಯ ಆಗಿ ಅದನ್ನು ವಿಶ್ವವಿದ್ಯಾನಿಲಯಕ್ಕೆ ತೊಗೊಂಡು ಹೋಗಿ ತೋರಿಸಿ ಅವರು ಈ ಕೋಳಿಯನ್ನು ಅಧ್ಯಯನ ಮಾಡಿ ಅದು ಬದುಕೋದಿಕ್ಕೆ ಏನು ಕಾರಣ ಅಂತ ಗೊತ್ತಾಗಿ ವಿವರಣೆಯೆಲ್ಲ ನೀಡ್ತಾರೆ ನೀಡಿ ಆದಮೇಲೆ ಈ ಕೋಳಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಸಿದ್ಧಿಯನ್ನು ಗಳಿಸುತ್ತೆ ಅಂತ ಹೇಳ್ತಂದರೆ ಹದಿನೆಂಟು ತಿಂಗಳ ಕಾಲ ಬದುಕಿತ್ತಂತೆ ಈ ಒಂದು ಕೋಳಿ ಅದೇ ಆನಂತರ ಅದು ಸಹಜ ಸಾವು ಅದಕ್ಕೆ ಬರುತ್ತೆ ಹೀಗೆ ಸೊಗಸಾದ ಕಥೆಗಳನ್ನು ಒಳಗೊಂಡಂಥ ಒಂದು ಪುಟ್ಟ ಪುಸ್ತಕ ವಿಜ್ಞಾನ ಕಥೆಗಳು ಡಾಕ್ಟರ್ ಎಂ ಜೆ ಸುಂದರ ರಾಮ್ ಅವರು ಬರೆದಿರುವಂಥದ್ದು ಈಗ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ ಮೊದಲಿಗೆ ಸ್ಪರ್ಧಿಗಳ ಪರಿಚಯ ಮೊದಲ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ದೊರೆಸ್ವಾಮಿ ನಾನು ಮೂಲತಃ ಹಾಸನ ಜಿಲ್ಲೆ ಆಲೂರು ತಾಲೂಕಿನವನು ನಾನು ಪ್ರಸ್ತುತ ನಮ್ಮ ಮೆಟ್ರೋದಲ್ಲಿ ಹಿರಿಯ ನಿಲ್ದಾಣ ನಿಯಂತ್ರಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ ನನ್ನ ಹವ್ಯಾಸಗಳು ಪ್ರವಾಸ ಪುಸ್ತಕಗಳನ್ನು ಓದುವುದು ಮತ್ತು ದಿನಪತ್ರಿಕೆಗಳನ್ನು ಓದುವುದು ದೊರೆಸ್ವಾಮಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮುಂದಿನ ಸ್ಪರ್ಧಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಮ್ಯಾ ನಾನು ನಂದಿ ಲೇಔಟ್ ಬೆಂಗಳೂರಿನಿಂದ ಬಂದಿದ್ದೀನಿ ನನ್ನ ಹವ್ಯಾಸ ಪುಸ್ತಕ ಓದುವುದು ಸಂಗೀತ ಕೇಳೋದು ರಮ್ಯಾ ಸ್ವಾಗತವನ್ನು ಕೋರ್ತಾ ಇದ್ದೇವೆ ನಮ್ಮ ಮೂರನೆಯ ಸ್ಪರ್ಧಿ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತೇಳಿ ನಾನು ರಾಯಚೂರು ಜಿಲ್ಲೆ ಲಿಂಗಸಗುರು ತಾಲೂಕಿನಿಂದ ಬಂದಿದ್ದೀನಿ ನನ್ನ ಹವ್ಯಾಸ ಬಂದು ಪ್ರಾಸಬದ್ಧವಾಗಿ ಮಾತನಾಡಿ ಇತರರನ್ನು ನಗಿಸುವುದು ತಾವು ಅನುಮತಿ ಕೊಟ್ಟರೆ ತಮ್ಮ ಕಾರ್ಯಕ್ರಮದ ಕುರಿತು ಒಂದು ಸಣ್ಣ ಹೇಳಿ ಕೇಳೋಣ ಪ್ರತಿಭೆಯ ಆಕಾರ ಪ್ರಶ್ನೆಗಳ ಸಾಗರ ಬೆಂಗಳೂರಿನ ಚಂದಿರ ಕರುನಾಡಿಗೆ ಜ್ಞಾನದ ಮಂದಿರ ಚಂದನ ಎಂಬ ನಮ್ಮ ಮಹಾಮಂದಿರ ಚಂದನ ವಾಹಿನಿ ಎಂಬ ನಮ್ಮ ಮಹಾಮಂದಿರ ತುಂಬಾ ಸಂತೋಷ ನಾಗರಾಜ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಮೂವರು ಸಿದ್ಧವಾಗಿದ್ರೆ ಕಾರ್ಯಕ್ರಮ ಆರಂಭಿಸೋಣ ಮೊದಲಿಗೆ ನಿಯಮಗಳನ್ನ ಒಮ್ಮೆ ನೋಡಿಬಿಡೋಣ ಒಟ್ಟು ಹತ್ತು ಪ್ರಶ್ನೆಗಳು ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ ಎರಡು ಪುಸ್ತಕ ಬಹುಮಾನ ನೂರು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಬಳ್ಳಾರಿಯ ಎನ್ ತಿಪ್ಪಣ್ಣ ಮತ್ತು ಟಿ ಗೌರಮ್ಮ ಮಾಜಿ ಎಂಎಲ್ಸಿ ಮತ್ತು ರಾಜ್ಯ ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಮಹಾಸಭೆ ಬೆಂಗಳೂರು ಮೊದಲ ಪುಸ್ತಕ ಮೊದಲ ಪ್ರಶ್ನೆ ಸ್ವಾತಂತ್ರ್ಯ ಭಾರತದ ಅಮೃತಗಳಿಗೆ ಪ್ರೊಫೆಸರ್ ಶ್ರೀನಿವಾಸ್ ಬಳ್ಳಿ ಬರೆದಿರುವಂಥದ್ದು ಮೊದಲ ಪ್ರಶ್ನೆ ಈಗ ಬಂತು ಕೆ ನೈನ್ ವಜ್ರ ಇದು ಏನು ಆಯ್ಕೆಗಳನ್ನು ನೋಡೋಣ ಯುದ್ಧ ವಿಮಾನ ಕ್ಷಿಪಣಿ ವಿಮಾನ ರೋಧಕ ವಾಹನ ಮೊದಲಿಗೆ ನಾಗರಾಜ್ ಆನಂತರ ನಂತರ ರಮ್ಯಾ ಯುದ್ಧ ವಿಮಾನ ಯುದ್ಧ ವಿಮಾನ ರಮ್ಯಾ ಆಯ್ಕೆ ಆಯ್ಕೆ ಎರಡು ಕ್ಷಿಪಣಿ ಆಯ್ಕೆ ನಾಲ್ಕು ಯುದ್ಧ ನೌಕೆ ಉತ್ತರವನ್ನು ನೋಡೋಣ ವಿಮಾನ ರೋಧಕ ವಾಹನ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ದಕ್ಷಿಣ ಕೊರಿಯಾ ಮೂಲದವರು ಈ ಒಂದು ವಿಮಾನ ರೋಧಕ ವಾಹನವನ್ನ ಅಭಿವೃದ್ಧಿಗೊಳಿಸಿದ್ದಾರೆ ಅದನ್ನು ಲಾರ್ಸನ್ ಅಂಡ್ ಟೂಬ್ರೋ ಅವರಿಗೆ ಕೊಟ್ಟಿದ್ದಾರೆ ಇದು ವಿಮಾನ ನಿರೋಧಕ ಗುಂಡುಗಳನ್ನು ಹಾರಿಸುವಂಥ ಕ್ಷೇತ್ರದಲ್ಲಿ ಒಂದು ತಜ್ಞತೆಯನ್ನು ಪಡೆದಿದೆ ಐದು ಸೆಕೆಂಡಿಗೆ ಒಂದು ಗುಂಡನ್ನು ಹಾರಿಸುತ್ತಂತೆ ಇದು ಐದು ಸೆಕೆಂಡಿಗೆ ಒಂದು ಗುಂಡಿನ ಹಾಗೆ ಮೂರು ನಿಮಿಷಗಳವರೆಗೆ ನಿರಂತರವಾಗಿ ಗುಂಡುಗಳನ್ನು ಹಾರಿಸ್ತಾನೇ ಇರುತ್ತೆ ಈ ಗುಂಡುಗಳು ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಗುರಿ ಏನಿದೆ ಅಲ್ಲಿಗೆ ಹೋಗಿ ಇದು ಅಪ್ಪಳಿಸುತ್ತೆ ಈ ರೀತಿಯಾದ ನೂರು ಟ್ಯಾಂಕ್ಗಳು ಅಂದರೆ ಈ ವಿಮಾನರೋಧಕ ವಾಹನ ಏನಿದೆ ಇದು ನಮ್ಮ ಭಾರತ ದೇಶಕ್ಕೆ ಸೇನೆಯನ್ನು ಸೇರಿದೆಯಂತೆ ಕೆ ನೈನ್ ಥಂಡರ್ ಅನ್ನೋದು ದಕ್ಷಿಣ ಕೊರಿಯಾದ ಒಂದು ಮೂಲ ವಿನ್ಯಾಸ ಅದನ್ನು ಸುಧಾರಿಸಿ ಈಗ ಕೆ ನೈನ್ ವಜ್ರ ಅಂತ ಮಾಡಿದ್ದಾರೆ ನಮ್ಮ ವಿಜ್ಞಾನಿಗಳು ಮುಂದಿನ ಪುಸ್ತಕ ಅನುಭವ ಕಥನಗಳು ಪ್ರಾಜೆಕ್ಟ್ ಸರ್ಕೋಮಾ ಎಚ್ ಶ್ರೀಧರ ರಾವ್ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಜೀವಮಾನ ಪೂರ್ಣ ನಿಷ್ಠ ನರವಾನರ ಏಪ್ ಯಾವುದು ಆಯ್ಕೆಗಳನ್ನು ನೋಡೋಣ ಹೂಲಾ ಗಿಬ್ಬನ್ ರೋಬಸ್ ಚಿಂಪಾನ್ಝಿ ಸುಮಾತ್ರನ್ ವರಾಂಗುಟನ್ ಮೊದಲಿಗೆ ನಾಗರಾಜ್ ಆ ಆಯ್ಕೆ ಒಂದು ಹುಲಾಕ್ ಗಿಬ್ಬನ್ ಹೇಳಿ ರಮ್ಯಾ ಆಯ್ಕೆ ಆಯ್ಕೆ ಮೂರು ರೋಬಸ್ ಚಿಂಪಾನ್ಝಿ ಅಂತ ಹೇಳ್ತಾ ಇದ್ದಾರೆ ದೊರೆಸ್ವಾಮಿ ವರಾಂಗುಟನ್ ಉತ್ತರವನ್ನು ನೋಡೋಣ ಪುಲಾಕ್ ಗಿಬ್ಬನ್ ಸರಿಯಾದ ಉತ್ತರ ಆಗಿತ್ತು ನಾಗರಾಜ್ ಈ ಉತ್ತರವನ್ನು ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಸರ್ಕೋಮಾ ಈ ಒಂದು ಪುಸ್ತಕವನ್ನ ಅವರಿಗೆ ಕೊಟ್ಟಿದ್ದೇವೆ ನರವಾನರಗಳು ನಾಲ್ಕು ಚಿಂಪಾನ್ಝಿ ಗೊರಿಲ್ಲಾ ಗಿಬ್ಬನ್ ಮತ್ತು ಒರಾಂಗುಟನ್ ಅಂತ ಈ ಹುಲಾಕ್ ಗಿಬ್ಬನ್ ಅನ್ನೋದು ಭಾರತದಲ್ಲಿ ಮಾತ್ರ ಕಂಡುಬರುವಂಥ ಏಕೈಕ ನರವಾನರ ಇದು ಸಾಮಾನ್ಯವಾಗಿ ಅಸ್ಸಾಂ ಪ್ರದೇಶದಲ್ಲಿ ಕಂಡುಬರುತ್ತೆ ಕುಟುಂಬ ಅಂದ್ರೆ ಬಹಳ ಇಷ್ಟ ಅಂತೆ ಈ ಒಂದು ಹೂಲಾಕ್ ಗಿಬ್ಬನ್ ಇದಕ್ಕೆ ಮತ್ತೆ ಜೀವನ ಪರ್ಯಂತ ಒಂದೇ ಒಂದು ಸಂಗಾತಿಯನ್ನ ಆಯ್ಕೆ ಮಾಡಿಕೊಂಡ್ರೆ ಆ ಸಂಗಾತಿಯ ಜೊತೆನೆ ಇಡೀ ಜೀವನವನ್ನು ಕಳೆಯುತ್ತಂತೆ ಈ ರೀತಿಯಾದ ವರ್ತನೆ ನರವಾನರಗಳಲ್ಲಿ ಸ್ವಲ್ಪ ಅಪರೂಪ ಅನ್ನೋದನ್ನು ವಿಜ್ಞಾನಿಗಳು ಹೇಳ್ತಾರೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ ಚಿಗುರು ಮಳೆ ಕವನ ಸಂಕಲನ ಆನಂದ್ ಸಿಜೆ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಪ್ರಾಚೀನ ಈಜಿಪ್ಟ್ ದೇಶದಲ್ಲಿ ಸತ್ತವನನ್ನ ಸಂಪುಟದಲ್ಲಿ ರಕ್ಷಿಸಿ ಇಡುತ್ತಿದ್ದರು ಸಾಮಾನ್ಯವಾಗಿ ಈ ಸಂಪುಟಗಳನ್ನು ಯಾವುದರಿಂದ ಮಾಡುತ್ತಿದ್ದರು ಆಯ್ಕೆಗಳನ್ನು ನೋಡೋಣ ಮರ ಶಿಲೆ ಇಟ್ಟಿಗೆ ಲೋಹ ಮೊದಲಿಗೆ ನಾಗರಾಜ್ ಆ ನಂತರ ದೊರೆಸ್ವಾಮಿ ಆಯ್ಕೆ ಎರಡು ಆಯ್ಕೆ ಎರಡು ಶಿಲೆ ಅಂತ ಹೇಳ್ತಾ ಇದ್ದಾರೆ ದೊರೆಸ್ವಾಮಿ ಲೋಹ ಲೋಹ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಈಗ ಬಂತು ಶಿಲೆ ಸರಿಯಾದ ಉತ್ತರ ಚಿಗುರು ಮಳೆ ಈ ಪುಸ್ತಕವನ್ನ ನಾಗರಾಜ್ ಅವರಿಗೆ ಕೊಟ್ಟಿದ್ದೇನೆ ಮಹಾನ್ ವ್ಯಕ್ತಿಗಳ ರಾಜ ಮಹಾರಾಜರ ಫ್ಯಾರೋಗಳ ಮಂತ್ರಿಗಳ ಪುರೋಹಿತರ ದೇಹಗಳನ್ನು ಅವರು ಸಾಮಾನ್ಯವಾಗಿ ರಾಸಾಯನಿಕವಾಗಿ ಸಂಸ್ಕರಿಸಿ ಅದನ್ನು ಶಿಲಾಪೆಟ್ಟಿಗೆಯಲ್ಲಿ ರಕ್ಷಿಸಿ ಇಡ್ತಾ ಇದ್ದರು ಆದರೆ ಈ ಶಿಲಾಪೆಟ್ಟಿಗೆಯನ್ನ ಭೂಮಿಯ ಒಳಗೆ ಉಳ್ತಾ ಇದ್ದಿದ್ದು ಅಪರೂಪ ಭೂಮಿಯ ಮೇಲೇನೆ ಇದನ್ನು ಸಾಮಾನ್ಯವಾಗಿ ಇಡ್ತಾ ಇದ್ದರು ಅದೇ ಅಪರೂಪಕ್ಕೆ ಕೆಲವು ಸಂದರ್ಭಗಳಲ್ಲಿ ಈ ಸಂಪುಟಗಳನ್ನು ಭೂಮಿಯ ಒಳಗೆ ಇಟ್ಟಂತ ಉದಾಹರಣೆಗಳು ಸಹ ದೊರೆತಿವೆಯಂತೆ ಸಾಮಾನ್ಯವಾಗಿ ಈ ಸಂಪುಟವನ್ನು ಸುಣ್ಣದ ಕಲ್ಲುಗಳಲ್ಲಿ ಮಾಡುವುದು ಹೆಚ್ಚಂತೆ ಆದರೆ ಗ್ರಾನೈಟ್ ಅನ್ನು ಅಮೃತ ಶಿಲೆಯನ್ನು ಜಲಜ ಶಿಲೆಯನ್ನು ಇತ್ಯಾದಿಗಳನ್ನು ಸಹ ಬಳಸಿರುವಂತ ಉದಾಹರಣೆಗಳಿದೆ ಆದರೆ ಅಪರೂಪದಲ್ಲಿ ಅಪರೂಪ ಅಂತ ಹೇಳ್ತಂದ್ರೆ ಟೂಟ್ ಅಂಡ್ ಕಾಮನ್ ಅನ್ನೋ ಯುವ ಪ್ಯಾರೋವಿನ ಶವ ಸಂಪುಟ ಇದನ್ನು ಸಂಪೂರ್ಣವಾಗಿ ಚಿನ್ನದಲ್ಲಿ ಮಾಡಿದ್ರಂತೆ ಚಿನ್ನದಲ್ಲಿ ಅದರ ಮೇಲೆ ಸಾಕಷ್ಟು ವಿನ್ಯಾಸಗಳು ಅಕ್ಷರಗಳು ಇರ್ತಾ ಇದ್ವು ಇದರಿಂದ ಅನೇಕ ಮಾಹಿತಿಗಳು ನಮಗೆ ಗೊತ್ತಾಗ್ತಾ ಇವೆ ಮುಂದಿನ ಪುಸ್ತಕ ಚಿನ್ನೂರು ಸಂಧ್ಯಾಗ ಹಾಸ್ಯ ರಸಾಯನ ಪ್ರಹ್ಲಾದ್ ಗುಡಿ ಸಿಂಧನೂರು ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಬಿಹಾರದ ದುಃಖ ನದಿ ಕೋಸಿ ಇದು ಎಷ್ಟು ದೇಶಗಳಲ್ಲಿ ಆಯ್ಕೆಗಳನ್ನ ನೋಡೋಣ ದೊರೆ ದೊರೆಸ್ವಾಮಿ ಮತ್ತು ರಮ್ಯಾ ಇಬ್ರು ದೊರೆ ದೊರೆಸ್ವಾಮಿ ಎರಡು ಎರಡು ದೇಶ ರಮ್ಯಾ ಐದು 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 ದೇಶಗಳು ಆಯ್ಕೆಗಳನ್ನು ನೋಡೋಣ ಮೂರು ದೇಶ ನಾಲ್ಕು ದೇಶ ಒಂದು ದೇಶ ಎರಡು ದೇಶ ಎರಡು ದೇಶ ಅಂತ ಹೇಳಿದ್ದೀರಿ ಉತ್ತರವನ್ನ ನೋಡೋಣ ಮೂರು ದೇಶಗಳಲ್ಲಿ ಒಟ್ಟು ಹರಿಯುತ್ತೆ ಈ ನದಿ ಚೀನಾದಲ್ಲಿ ನೇಪಾಳದಲ್ಲಿ ಮತ್ತು ಭಾರತದಲ್ಲಿ ಟಿಬೆಟಿಯನ್ ಪ್ರಸ್ಥಭೂಮಿಯಲ್ಲಿ ಇದು ಜನಿಸುತ್ತೆ ಅಲ್ಲಿಂದ ನೇಪಾಳದಲ್ಲಿ ಹರಿಯುತ್ತೆ ಆನಂತರ ಭಾರತವನ್ನು ಪ್ರವೇಶಿಸಿ ಬಿಹಾರ ನದಿಯಲ್ಲಿ ಗಂಗಾ ನದಿಯ ಜೊತೆ ಇದು ವಿಲೀನವಾಗುತ್ತೆ ಇದಕ್ಕೆ ಏಳು ಉಪನದಿಗಳು ಇವೆಯಂತೆ ಸನ್ಕೋಶಿ ತಮಾಕೋಶಿ ದೂತ್ಕೋಶಿ ಇಂದ್ರಾವತಿ ಲಿಖು ಅರುಣ್ ಮತ್ತು ತಾಮರ್ ಅಂತಕ್ಕಂ ಏಳು ನದಿಗಳು ಹಾಗಾಗಿ ಇದನ್ನು ಸಪ್ತಕೋಶಿ ಅಂತಲೂ ಕರೆಯೋದು ಉಂಟಂತೆ ಸುಮಾರು ಏಳು ನೂರ ಇಪ್ಪತ್ತು ಕಿಲೋಮೀಟರ್ ಉದ್ದ ಹರಿಯುವ ಈ ನದಿ ಭಾರತ ಮತ್ತು ನೇಪಾಳಕ್ಕೆ ಬಹಳ ಬಹಳ ಮುಖ್ಯವಾದಂತ ನದಿ ಇದು ಸಪ್ತಕೋಶಿ ಅಣೆಕಟ್ಟನ್ನು ಕಟ್ಟುವ ದಿಶೆಯಲ್ಲಿ ಭಾರತ ಮತ್ತು ನೇಪಾಳ ಎರಡು ಭಾಗಿಗಳಾಗಿವೆ ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನ ನೋಡೋಣ ತೆಂಕಣ ಸೀಮೆಯ ಕಥೆಗಳು ಕಥಾ ಸಂಕಲನ ಪ್ರಸನ್ನ ಮೂರ್ತಿ ಗುರುವಿನ ಪುರ ಬರೆದಿರುವಂಥದ್ದು ನಮ್ಮ ಪ್ರಶ್ನೆ ಬಿಟ್ಟಕ್ಷರಗಳನ್ನು ತುಂಬಿ ದೇ ಬಜರುತ್ತಿದ್ದಾರೆ ರಮ್ಯಾ ದೂರಕ್ಕೆ ಹಕ್ಕಿಯು ಹಾರುತ್ತಿದೆ ದೂರಕ್ಕೆ ಹಕ್ಕಿಯೋ ಹಾರುತ್ತಿದೆ ಅಂತ ಹೇಳ್ತಾ ಇದ್ದಾರೆ ಉತ್ತರವನ್ನು ನೋಡೋಣ ದೂರಕ್ಕೆ ಹಕ್ಕಿಯೋ ಹಾರುತ್ತಿದೆ ಉತ್ತರ ಸರಿಯಾಗಿದೆ ತೆಂಕಣ ಸೀಮೆಯ ಕಥೆಗಳು ಈ ಪುಸ್ತಕವನ್ನು ರಮ್ಯಾ ಅವರಿಗೆ ಕೊಟ್ಟಿದ್ದೇನೆ ಗಾಳಿಗೆ ಕಟ್ಟಿದ ಗೆಜ್ಜೆ ಜಬೀವುಲ್ಲಾ ಎಂ ಅಸದ್ ಅವರು ಬರೆದಂಥ ಪುಸ್ತಕ ನಮ್ಮ ಪ್ರಶ್ನೆ ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ ಲೆಕ್ಕಗಳು ಈಗ ಬಂದಿವೆ ಐವತ್ತು ಕೂಡು ಮೂವತ್ತು ಎಪ್ಪತ್ತೆಂಟು ಕಳೆ ನಲವತ್ತೆಂಟು ಇಪ್ಪತ್ತು ಗುಣಿಸು ಒಂಬತ್ತು ಇನ್ನೂರು ಭಾಗಿಸು ಎಂಟು ದೊರೆಸ್ವಾಮಿ ಬಸರುತ್ತಿದ್ದಾರೆ ಅಂತಿಮ ಉತ್ತರ ಮುನ್ನೂರ ಹದಿನೈದು ಮೂರು ಒಂದು ಐದು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಐವತ್ತು ಎಳ್ಳಿ ನಾಗರಾಜ್ ಮೂರು ಒಂದು ಐದು ಅದೇ ಉತ್ತರ ಸೇಮ್ ಎರಡು ಉತ್ತರ ಮೂವತ್ತು ನೂರ ಎಂಬತ್ತು ಇಪ್ಪತ್ತೈದು ಎಲ್ಲವನ್ನು ಕೂಡಿದರೆ ಮೂರು ಒಂದು ಐದು ಬಂದಿದೆ ಈ ಉತ್ತರವನ್ನು ಮೊದಲು ಕೊಟ್ಟದ್ದು ದೊರೆಸ್ವಾಮಿ ಅವರಿಗೆ ಗಾಳಿಗೆ ಕಟ್ಟಿದ ಗೆಜ್ಜೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಮುಂದೆ ಕೊಡ್ತಾ ಇದ್ದೇವೆ ಗಿಲ್ಲನ್ ಬ್ಯಾರಿ ಸಿಂಡ್ರೋಮ್ ಒಂದು ರೋಗಾನುಭವ ಮೂಲ ರಾಸಿತ್ ಅಶೋಕನ್ ಕನ್ನಡಕ್ಕೆ ಕೆ ಪ್ರಭಾಕರನ್ ಪ್ರಶ್ನೆ ಭಾರತೀಯ ಸೇನೆಯು ಬಳಸುವ ಈ ಆಯುಧವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ ಆಯ್ಕೆಗಳು ಆಯ್ಕೆಗಳು ಬರೋದಕ್ಕೆ ಮೊದಲು ದೊರೆಸ್ವಾಮಿ ಬಜರ್ ಹೊತ್ತಿದ್ದಾರೆ ಉತ್ತರ ಗೊತ್ತಿಲ್ಲ ರಮ್ಯಾ ಮತ್ತು ನಾಗರಾಜ್ ಆಯ್ಕೆಗಳು ಕೊಡ್ಲ ಆಯ್ಕೆಗಳು ಕುಕ್ರಿ ಬಿಚ್ವಾ ಕಿರ್ಪಾಣ್ ನಾಗಾದಾವೋ ಎರಡನೇದಾಗಿ ನಾಗರಾಜ್ ನಾಗದಾವು ನಾಗದಾವೋ ಆಯ್ಕೆ ನಾಲ್ಕು ಉತ್ತರವನ್ನು ನೋಡೋಣ ಆದರೆ ಸರಿಯಾದ ಉತ್ತರ ಕಿರ್ಪಾಣ್ ಆಗಿತ್ತು ಸಿಖ್ಖರ ಕಿರುಗತ್ತಿ ಇದು ಅಮೃತಧಾರಿ ಸಿಖ್ಖರು ಸದಾಕಾಲ ಈ ಒಂದು ಕತ್ತಿಯನ್ನು ತಮ್ಮ ಜೊತೆ ಇಟ್ಕೊಂಡಿರ್ತಾರೆ ಹಾಗೆಯೇ ಸೇನೆಯಲ್ಲಿ ಇರತಕ್ಕಂಥ ಸಿಖ್ಖರ ರೆಜಿಮೆಂಟ್ ಏನಿದೆ ಆ ರೆಜಿಮೆಂಟಲ್ಲಿ ಇರತಕ್ಕಂಥ ಪ್ರತಿಯೋರ್ವ ಆ ಸೈನಿಕನ ಬಳಿ ಈ ಒಂದು ಆಯುಧ ಇದ್ದೇ ಇರುತ್ತೆ ಆದರೆ ಮೂಲದಲ್ಲಿ ಈ ಕಿರ್ಪಾಣ್ ಅನ್ನೋದು ಏನಿತ್ತು ಇದು ಸುಮಾರು ಮೂವತ್ತು ಇಂಚು ಹೆಚ್ಚು ಕಡಿಮೆ ನಮ್ಮ ಕೈಗಳನ್ನು ಎರಡೂ ಅಗಲ ಚಾಚಿದರೆ ಎಷ್ಟು ಬರುತ್ತೋ ಅಷ್ಟು ಬಹಳ ಬೃಹತ್ತಾಗಿ ಉದ್ದವಾಗಿ ಬಲವಾಗಿ ಇತ್ತು ಈ ಒಂದು ಖಡ್ಗ ಇದು ಆದರೆ ಬ್ರಿಟಿಷರು ಒತ್ತಡ ತರ್ತಾರೆ ಇಷ್ಟು ಉದ್ದದ ಆಯುಧ ನೀವು ಇಟ್ಕೊಳ್ಳೋ ಹಾಗಿಲ್ಲ ಅದನ್ನು ಚಿಕ್ಕದು ಮಾಡಿ ಅಂತ ಹೇಳ್ತಾರೆ ಹಾಗಾಗಿ ಬಲವಂತವಾಗಿ ಆ ಒಂದು ಕಿರ್ಪಾಣನ್ನ ಚಿಕ್ಕದು ಮಾಡಿ ಈಗ ಕಿರುಗತ್ತಿಯ ರೂಪದಲ್ಲಿ ಅದನ್ನ ಬಳಸ್ತಾ ಇದ್ದಾರೆ ಮುಂದಿನ ಪುಸ್ತಕ ಡಾಕ್ಟರ್ ಎನ್ ನಾಗರಾಜ್ ಅವರು ಬರೆದ ರೋಗ ನಿವಾರಕ ಜೀವನ ಶೈಲಿ ಎನ್ನುವ ಪುಸ್ತಕ ಪ್ರಶ್ನೆ ನಮ್ಮ ಪ್ರಶ್ನೆ ಈ ಅಕ್ಷರಗಳನ್ನ ಸರಿಯಾಗಿ ಹಾ ರಮ್ಯಾ ಮತ್ತು ನಾಗರಾಜ್ ಉತ್ತರ ಸರಿಯಿದೆಯಾ ಉತ್ತರವನ್ನ ನೋಡೋಣ ಷೇರು ಪೇಟೆ ಯಾ ಜೀತ ಯಾ ಬಿಟ್ಟಿದ್ದೀರಿ ಮೊದಲು ಆಮೇಲೆ ಸೇರಿಸ್ಕೊಂಡು ಉತ್ತರ ಕೊಟ್ಟಿದ್ದೀರಿ ರೋಗ ನಿವಾರಕ ಜೈನ ಜೀವನ ಶೈಲಿ ಎನ್ನುವ ಈ ಒಂದು ಸೊಗಸಾದ ಪುಸ್ತಕವನ್ನ ದೊರೆಸ್ವಾಮಿ ಅವರಿಗೆ ಕೊಟ್ಟಿದ್ದೇವೆ ಈಗ ಮೂರು ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ ಪದಬಂಧ ಬಂದಿದೆ ಸುಳುಹುಗಳನ್ನು ನೋಡೋಣ ಸುಳುಹುಗಳು ಹೊಟ್ಟೆಪಾಡಿಗಾಗಿ ಕೈಗೊಳ್ಳುವ ವೃತ್ತಿ ಗಾಳಿ ಮೆಟ್ಟಿಲು ಸ್ವಾಮಿ ಜೀವನೋಪಾಯ ಜೀವನೋಪಾಯ ಒಂದು ಉತ್ತರ ಜೀವನೋಪಾಯ ನೋಡೋಣ ಜೀವನೋಪಾಯ ಉತ್ತರ ಸರಿಯಾಗಿದೆ ಬಾಲಂಗೋಚಿ ಎಚ್ ಶಾಂತರಾಜ ಐತಾಳ್ ಅವರು ಬರೆದಂತಹ ಪುಸ್ತಕ ಕೊಟ್ಟಿದ್ದೇವೆ ಎರಡು ಉತ್ತರ ಗಾಳಿ ಪವನ ಪವನ ಉತ್ತರವನ್ನ ನೋಡೋಣ ಉತ್ತರ ಸರಿಯಾಗಿದೆ ಹೊರನಾಡಿನ ಮೂರು ಕರ್ನಾಟಕ ರಾಜ್ಯಗಳು ಆಗುಂಬೆ ಎಸ್ ನಟರಾಜ್ ಬರೆದ ಸೊಗಸಾದ ಸಂಶೋಧನಾ ಕೃತಿ ಕೊಟ್ಟಿದ್ದೇವೆ ಮೂರು ಉತ್ತರ ಮೆಟ್ಟಿಲು ನಾಗರಾಜ್ ಆಗಲೇ ಬಜರೊತ್ತೆ ಕಾಯ್ತಾ ಇದ್ದಾರೆ ದೊರೆಸ್ವಾಮಿ ಉತ್ತರ ಗೊತ್ತಿಲ್ಲ ಅಂದರೆ ನಾಗರಾಜ್ ಅವರನ್ನು ಕೇಳ್ತೇನೆ ನಾಗರಾಜ್ ಸೋಪಾನ ಸೋಪಾನ ಉತ್ತರವನ್ನು ನೋಡೋಣ ಸೋಪಾನ ಉತ್ತರ ಸರಿಯಾಗಿದೆ ಮಡಿಲು ಎನ್ನುವ ಈ ಒಂದು ಪುಸ್ತಕವನ್ನ ನಾಗರಾಜ್ ಅವರಿಗೆ ಕೊಟ್ಟಿದ್ದೇನೆ ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ ಚಟ್ಪಟ್ ಚಿಂಕುರುಳಿ ಐದೈದು ಪ್ರಶ್ನೆಗಳು ಮೊದಲ ಅವಕಾಶ ದೊರೆ ಸ್ವಾಮಿ ಅವರಿಗೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಲಗಾಟ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು ಮರಣ ಹೊಂದು ಲಾಗಾ ಹಾಕು ಲಾಗ ಹಾಕು ಮುಂದಿನ ಪ್ರಶ್ನೆ ತಂಪಾದ ಕಿರಣಗಳನ್ನು ಉಳ್ಳವನು ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ತಣ್ಗದಿರ ತಣ್ಗರಗ ತಣ್ಗದಿರ ಮುಂದಿನ ಪ್ರಶ್ನೆ ಮಹಾಭಾರತದಲ್ಲಿ ಸೌಗಂಧಿಕಾ ಪುಷ್ಪವು ಎಲ್ಲಿ ಬೆಳೆಯುತ್ತಿತ್ತು ಅಮರಾವತಿ ಅಲಕಾಪುರಿ ಅಮರಾವತಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಎಲ್ಲರ ಮುಂದೆ ಹಿರಿಯ ಮುಂದಿನ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಕಡಿದರೆ ಹಾಲು ಹೊಡೆದರೆ ಹಾಲು ಬಡಿದರೆ ಮಕ್ಕಳು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಲಗಾಟ ಹಾಕು ಮರಣ ಹೊಂದು ಎರಡು ಉತ್ತರ ತಂಪಾದ ಕಿರಣಗಳನ್ನು ಉಳ್ಳವನು ತಣ್ಗದಿರ ಉತ್ತರ ಸರಿಯಾಗಿದೆ ಮೂರು ಉತ್ತರ ಅಲಕಾಪುರಿ ಆಗಿತ್ತು ಅಮರಾವತಿ ಅಂತ ಹೇಳಿದ್ರಿ ನಾಲ್ಕನೇ ಪ್ರಶ್ನೆಗೆ ಉತ್ತರ ಎಲ್ಲರ ಮುಂದೆ ಹಿರಿಯ ಹೆಂಡತಿ ಮುಂದೆ ಹಲ್ಕಿರಿಯ ಐದನೇ ಪ್ರಶ್ನೆಗೆ ಉತ್ತರ ಇದು ಹಲಸಿನ ವರ್ಣನೆ ಆಗಿತ್ತು ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ ಈಗ ಅವಕಾಶ ರಮ್ಯಾ ಅವರಿಗೆ ಸಿದ್ಧವಾಗಿದ್ದೀರಾ ಮೊದಲ ಪ್ರಶ್ನೆ ಲಗಾಟಿ ಹಾಕು ಎಂಬ ನುಡಿಗಟ್ಟಿನ ಅರ್ಥವೇನು ಉತ್ತೀರ್ಣನಾಗು ಅನುತ್ತೀರ್ಣನಾಗು ಉತ್ತೀರ್ಣನಾಗು ಮುಂದಿನ ಪ್ರಶ್ನೆ ತೃಪ್ತಿ ಹೊಂದು ಸಮಾಧಾನವನ್ನು ಪಡೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ತಣಿ ಕಣಿ ತನಿ ತನಿ ಮುಂದಿನ ಪ್ರಶ್ನೆ ಅಲಕಾಪುರಿಯಲ್ಲಿ ಸೌಗಂಧಿಕ ಪುಷ್ಪವು ಯಾರ ವನದಲ್ಲಿ ಬೆಳೆಯುತ್ತಿತ್ತು ಇಂದ್ರ ಕುಬೇರ ಇಂದ್ರ ಮುಂದಿನ ಪ್ರಶ್ನೆ ಈ ಗಾದೆಯನ್ನು ಪೂರ್ಣಗೊಳಿಸಿ ಎರಡು ಕಣ ಕಾದು ಮುಂದಿನ ಪ್ರಶ್ನೆ ಈ ಉಗಟನ್ನು ಬಿಡಿಸಿ ಕಲ್ಲಾದರೆ ಹಾಲು ನಡೆದಾಡಿದರೆ ಕೋಲು ಉತ್ತರವನ್ನ ನೋಡ್ತಾ ಹೋಗೋಣ ಒಂದು ಉತ್ತರ ಲಗಾಟಿ ಹಾಕು ಅನುತ್ತೀರ್ಣನಾಗು ಲಗಾಟ ಬೇರೆ ಲಗಾಟ ಸಾಯು ಲಗಾಟಿ ಅನುತ್ತೀರ್ಣನಾಗು ಫೇಲ್ ಆಗೋ ಅನ್ನೋ ಅರ್ಥ ಬರುತ್ತೆ ಎರಡನೇ ಪ್ರಶ್ನೆಗೆ ಉತ್ತರವನ್ನ ನೋಡೋಣ ತಣಿ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಮೂರನೇ ಪ್ರಶ್ನೆಗೆ ಉತ್ತರ ಇದು ಕುವೇರ ಆಗಿತ್ತು ಅಲಕಾಪುರಿ ಕುಬೇರನಿಗೆ ಸೇರಿದ್ದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಎರಡು ಕಣ ಕಾದು ದಾಸಯ್ಯ ಕೆಟ್ಟ ಹಾಗಾಗಿ ಒಂದು ಸಲಕ್ಕೆ ಒಂದೇ ಕೆಲಸವನ್ನ ಮಾಡೋದು ಒಳ್ಳೆಯದು ಐದನೇ ಪ್ರಶ್ನೆಗೆ ಉತ್ತರ ಇದು ಹಾವಿನ ವರ್ಣನೆ ಆಗಿತ್ತು ಕಲ್ಲಿನ ಹಾವಾದರೆ ಹಾಲು ಹೋಯ್ತೀವಿ ನಿಜವಾದ ಹಾವು ಬಂದರೆ ಹಾಲು ಹೋಯ್ತೀವ ಕಲ್ ತೊಗೊಂಡು ಹೊಡಿತೀವಿ ಆದರೆ ಸತ್ಯ ಏನು ಗೊತ್ತಾ ಹಾವು ಹಾಲು ಕುಡಿಯೋಳು ಒಂದು ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಚಿನ್ನೂರ ಸಂಧ್ಯಾಗ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ ನಾಗರಾಜ್ ಮೊದಲ ಪ್ರಶ್ನೆ ಲಗಾಡೆ ತೆಗೆ ಎಂಬ ನುಡಿಗಟ್ಟಿನ ಅರ್ಥವೇನು ಹಾಳು ಮಾಡು ಉದ್ಧಾರ ಮಾಡು ಹಾಳು ಮಾಡು ಮುಂದಿನ ಪ್ರಶ್ನೆ ತಟ್ಟೆ ಗಂಗಾಳ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು ತಣಿಗೆ ತಣಿವು ತಣಿಗೆ ಮುಂದಿನ ಪ್ರಶ್ನೆ ಕುಬೇರನ ವನದಲ್ಲಿದ್ದ ಸೌಗಂಧಿಕ ಸೌಗಂಧಿಕಾ ಪುಷ್ಪಕ್ಕೆ ಯಾರು ಆಸೆ ಪಟ್ಟರು ಸುಭದ್ರ ದ್ರೌಪದಿ ದ್ರೌಪದಿ ಮುಂದಿನ ಪ್ರಶ್ನೆ ಈ ಗಾದೆಯನ್ನ ಪೂರ್ಣಗೊಳಿಸಿ ಎಲ್ಲ ಬಿಟ್ಟ ಐದನೇ ಪ್ರಶ್ನೆ ಈ ಒಗಟನ್ನು ಬಿಡಿಸಿ ಖರಿಘಟ್ಟದ ಮೇಲೆ ಕುರಿ ಹಿಂಡು ಏನು ಏನು ಉತ್ತರವನ್ನು ನೋಡ್ತಾ ಹೋಗೋಣ ಒಂದು ಉತ್ತರ ಲಗಾಡೆ ತೆಗೆ ಹಾಳು ಮಾಡು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಎರಡನೇ ಪ್ರಶ್ನೆಗೆ ಉತ್ತರ ತಣಿಗೆ ಸರಿಯಾಗಿದೆ ಮೂರನೇ ಪ್ರಶ್ನೆಗೆ ಉತ್ತರ ದ್ರೌಪದಿ ಸರಿಯಾಗಿದೆ ನಾಲ್ಕನೇ ಪ್ರಶ್ನೆಗೆ ಉತ್ತರ ಎಲ್ಲ ಬಿಟ್ಟ ಭಂಗಿ ನೆಟ್ಟ ಅಂತ ಮಗ ಭಂಗಿ ನೆಟ್ಟನಂತೆ ಐದನೇ ಪ್ರಶ್ನೆಗೆ ಉತ್ತರ ಏನು ಸರಿಯಾಗಿದೆ ಐದು ಪ್ರಶ್ನೆಗಳಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ ನಾಲ್ಕು ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು ಮೊದಲಿಗೆ ದೊರೆಸ್ವಾಮಿ ಅವರಿಗೆ ಮೂರು ಎರಡು ಐದು ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೇವೆ ಧನ್ಯವಾದಗಳು ರಮ್ಯಾ ಅವರಿಗೆ ಎರಡು ಪುಸ್ತಕ ದೊರೀತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ಮೂರು ಆರು ಏಳು ಪುಸ್ತಕ ಸಿಗ್ತಾ ಇದೆ ಸ್ವೀಕರಿಸಿ ಅಭಿನಂದನೆಗಳು ನಮ್ಮ ಸೌರಮಂಡಲದಲ್ಲಿ ಉಂಗುರಗಳು ಇರೋದು ಶನಿಗ್ರಹಕ್ಕೆ ಮಾತ್ರ ಅಂತ ನಮ್ಮ ತಿಳುವಳಿಕೆ ಆದರೆ ವಾಸ್ತವದಲ್ಲಿ ಯೂರಿನಸ್ ಗ್ರಹಕ್ಕೂ ಇದೆ ನೆಪ್ಚೂನ್ ಗ್ರಹಕ್ಕೂ ಇದೆ ನಮ್ಮ ಬರಿಗಣ್ಣಿಗೆ ಕಾಣಲ್ಲ ಅಷ್ಟೆ ಒಂದಾನೊಂದು ಕಾಲದಲ್ಲಿ ಭೂಮಿಯ ಸುತ್ತಲೂ ಒಂದು ಉಂಗುರ ಇತ್ತಂತೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ